ಸ್ನೇಹಿತರೆ ನಮಸ್ಕಾರ ಇತ್ತೀಚೆಗೆ ಈ ಬಿಟ್ಕಾಯಿನ್ ಹಗರಣ ಬಿಟ್ಕಾಯಿನ್ ಹ್ಯಾಕಿಂಗ್ ಈ ಥರದೆಲ್ಲ ವಿಚಾರಗಳನ್ನು ಮಾತಾಡೋಕ್ಕೆ ಶುರು ಮಾಡಿ ರಾಜಕಾರಣಿಗಳು ಭಾಳಷ್ಟು ಜನ ಗಂಧ ಗಂಧಗಾಳಿ ಗೊತ್ತಿಲ್ಲದಿದ್ರು ಕೂಡ ಇದು ಹ್ಯಾಕ್ ಆಯಿತು ಇದು ಮತ್ತೊಂದಾಯಿತು ಅಂತ ಹೇಳಿ ಜನರಲ್ಲಿ ಒಂದಷ್ಟು ಗೊಂದಲವನ್ನು ಮೂಡಿಸ್ತಿದ್ದಾರೆ ಹಾಗಾದರೆ ಈ ಹ್ಯಾಕಿಂಗ್ ಅಂದರೆ ಏನು ಅದೆಲ್ಲ ಮೊದಲು ಅರ್ಥ ಮಾಡ್ಕೊಳ್ಳೋಣ ಹ್ಯಾಕಿಂಗಲ್ಲಿ ಸಾಮಾನ್ಯವಾಗಿ ಎರಡು ರೀತಿಯ ಹ್ಯಾಕಿಂಗ್ ಇದೆ ಎರಡು ಥರದಲ್ಲಿ ನಾವು ಹ್ಯಾಕಿಂಗ್ ಮಾಡ್ಬೋದು ಒಂದು ಹ್ಯಾಕಿಂಗಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಇದು ಬಹಳ ಸಿಂಪಲ್ಲು ನನ್ನ ಕ್ರಿಡೆನ್ಷಿಯಲ್ಸನ್ನು ಈಗ ನೀವು ಒಬ್ಬ ಸಾಮಾನ್ಯ ವ್ಯಕ್ತಿ ನಿಮ್ಮ ಬ್ಯಾಂಕ್ ಅಕೌಂಟ್ ಇದೆ ಅಥವಾ ನಿಮ್ಮದೊಂದು ಪೇ ಟಿ ಎಮ್ ವ್ಯಾಲೆಟ್ ಇದೆ ಗೂಗಲ್ ಪೇ ಇದೆ ಫೋನ್ಪೇ ಇದೆ ನಿಮ್ಮ ಅಕೌಂಟನ್ನು ಹ್ಯಾಕ್ ಮಾಡೋದು ಹ್ಯಾಪ್ಪ ಮಾಡ್ತಾರೆ ಭಾಳಷ್ಟು ರೀತಿ ಇದೆ ಒಂದು ನೀವೀಗ ಯಾವುದೋ ಒಂದು ಬ್ಯಾಂಕ್ ಅಕೌಂಟಿನ ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸರ್ ನೇಮ್ ಪಾಸ್ವರ್ಡನ್ನು ನಿಮ್ಮ ಡೇಟ್ ಆಫ್ ಬರ್ತು ಅಥವಾ ನಿಮ್ಮ ಮೊಬೈಲ್ ನಂಬರು ನಿಮ್ಮ ಊರಿನ ಪಿನ್ ಕೋಡು ಈ ಥರದ್ದು ಏನಾದ್ರು ಇಟ್ಟಿದ್ರೆ ಅವರು ಅದನ್ನು ಗೆಸ್ ವರ್ಕ್ ಮಾಡ್ತಾರೆ ಗೆಸ್ ಮಾಡಿಬಿಟ್ಟು ಹೋ ಇದು ಪಾಸ್ವರ್ಡ್ ಇರ್ಬೋದು ಸಾಮಾನ್ಯವಾಗಿ ಎಷ್ಟೋ ಜನ ಅವ್ರ ವೈಫ್ ಹೆಸರು ಅವ್ರ ಹಸ್ಬೆಂಡ್ ಹೆಸರು ಮಗನ ಹೆಸರು ಮಗಳ ಹೆಸರು ಇಟ್ಟಿರ್ತಾರೆ ಇದನ್ನು ಯೂಸ್ ಮಾಡಿಕೊಂಡು ಅವರು ಗೆಸ್ ವರ್ಕ್ ಮಾಡಿ ನಿಮ್ಮ ಅಕೌಂಟನ್ನು ಹ್ಯಾಕ್ ಮಾಡ್ತಾರೆ ನಿಮ್ಮ ಅಕೌಂಟಲ್ಲಿರುವ ದುಡ್ಡನ್ನು ಎತ್ಕೋತಾರೆ ಇದು ಈ ನಿಮ್ಮ ಅಕೌಂಟನ್ನು ಹ್ಯಾಕ್ ಮಾಡೋದ್ರಲ್ಲಿ ಒಂದು ರೀತಿ ಇನ್ನೊಂದು ರೀತಿ ಏನು ಮಾಡ್ತಾರೆ ಅಂದರೆ ನಿಮ್ಮ ಮೊಬೈಲ್ ಒಂದು ವೇಳೆ ಯಾರಾದರೂ ನಿಮಗೆ ಬೇಕಾದವರು ಗೊತ್ತಿದ್ದವರು ಮೊಬೈಲ್ನ ಬಳಸ್ಕೋತೀವಿ ಅಂತ ಅಥವಾ ಯಾರೋ ಸಡನ್ನಾಗಿ ನಿಮ್ಗೆ ಸಿಗ್ತಾರೆ ಸರ್ ನನ್ನ ಫೋನ್ ಸ್ವಿಚ್ ಆಫ್ ಆಗಿಬಿಡ್ತು ಸರ್ ಒಂದು ಫೋನ್ ಕಾಲ್ ಮಾಡ್ಕೊಡ್ತೀನಿ ಒಂಚೂರು ಫೋನ್ ಕೊಡಿ ಅಂತ ಕೇಳ್ತಾರೆ ನೀವು ಫೋನ್ ಕೊಡ್ತೀರಿ ಅವರು ಆ ಕ್ಷಣ ಮಾತ್ರದಲ್ಲಿ ಒಂದು ಮೊಬೈಲ್ ಅಪ್ಲಿಕೇಶನ್ನ ನಿಮ್ಮ ಫೋನಲ್ಲಿ ಇನ್ಸ್ಟಾಲ್ ಮಾಡ್ತಾರೆ ನಿಮ್ಗೆ ಗೊತ್ತೇ ಆಗೋದಿಲ್ಲ ಅದು ಹೈಡ್ ಕೂಡ ಆಗಿರುತ್ತೆ ಅಥವಾ ಇನ್ಸ್ಟಾಲ್ ಮಾಡಿ ಡಿಲೀಟು ಬೇಕಾದ್ರೆ ಮಾಡ್ತಾರೆ ಅದಾದ ಮೇಲೆ ನಿಮ್ಮ ಫೋನಲ್ಲಿ ಏನೇ ಡೇಟಾ ಸೇವ್ ಆಗಿದ್ರು ನೀವೇನೇ ಆ್ಯಕ್ಟಿವಿಟಿ ಮಾಡಿದ್ರು ಅವ್ರಿಗೆ ಹೋಗುತ್ತೆ ಅವ್ರ ಸರ್ವರಿಗೆ ಹೋಗುತ್ತೆ ಸೊ ಯಾರು ಹ್ಯಾಕ್ ಮಾಡಿದ್ದು ಅಂತಲೂ ಕೂಡ ಗೊತ್ತಾಗಲ್ಲ ಇನ್ನೊಂದು ರೀತಿ ಏನಂದರೆ ಎಷ್ಟೋ ಸಾರಿ ನಾವು ಬೇರೆ ಬೇರೆ ಮೊಬೈಲ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೋತೀವಿ ಇನ್ಸ್ಟಾಲ್ ಮಾಡಿಕೊಂಡಾಗ ಈ ಮೊಬೈಲ್ ಅಪ್ಲಿಕೇಶನ್ನು ಯಾವುದು ನಾವು ಪ್ಲೇ ಇಂದ ಇನ್ಸ್ಟಾಲ್ ಮಾಡ್ತೀವಲ್ಲ ಅಥವಾ ಈಗ ನಿಮಗೆ ಐ ಓ ಎಸ್ ಯೂಸ್ ಮಾಡ್ತಿದ್ರೆ ಆ್ಯಪ್ ಸ್ಟೋರಿಂದ ಇನ್ಸ್ಟಾಲ್ ಮಾಡ್ತೀರಲ್ಲ ಅಲ್ಲಿ ಎಲ್ಲ ವೆರಿಫಿಕೇಷನ್ ಆಗಿರುತ್ತೆ ವ್ಯಾಲಿಡೇಟ್ ಆಗಿರುತ್ತೆ ಸಮಸ್ಯೆ ಇರೋದಿಲ್ಲ ಕೆಲವು ಸಾರಿ ನೀವು ಯಾವುದೋ ಥರ್ಡ್ ಪಾರ್ಟಿ ಅಪ್ಲಿಕೇಶನನ್ನು ಸ್ಟೋರ್ ಅಥವಾ ಆ್ಯಪ್ ಸ್ಟೋರಿಂದ ಹೊರಗಡೆಯಿಂದ ಅಂದರೆ ಯಾವುದೋ ಒಂದು ವೆಬ್ಸೈಟ್ನ ವಿಸಿಟ್ ಮಾಡ್ತೀರಿ ಅಲ್ಲಿಂದ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೋತೀರಿ ಆ ಟೈಮಲ್ಲಿ ಅವರು ನಿಮಗೆ ಬೇಕಾದ ಪರ್ಮಿಷನೆಲ್ಲ ತಗೊಂಡ್ಬಿಟ್ಟು ಅವರು ನಿಮ್ಮ ಫೋನಲ್ಲಿ ಯಾವುದೋ ಒಂದು ರ್ಯಾನ್ಸಮ್ ವೇರ್ನು ಮತ್ತೊಂದನ್ನು ಇನ್ಸ್ಟಾಲ್ ಮಾಡಿಕೊಂಡು ಅವರು ನಿಮ್ಮ ಡೇಟಾವನ್ನು ಕದ್ಕೊಂಡ್ಬಿಡ್ತಾರೆ ಅಥವಾ ನಿಮ್ಮ ಫೋನನ್ನು ಹ್ಯಾಕ್ ಮಾಡ್ತಾರೆ ಇದು ಒಂದು ಅಂದರೆ ಒಬ್ಬ ವ್ಯಕ್ತಿ ಇಂಡಿವಿಜುವಲ್ನ ಫೋನನ್ನು ಹ್ಯಾಕ್ ಮಾಡೋದು ಅಥವಾ ಇದೇ ಥರ ನಮ್ಮ ಲ್ಯಾಪ್ಟಾಪು ನಮ್ಮ ಕಂಪ್ಯೂಟರ್ನು ಕೂಡ ಹ್ಯಾಕ್ ಮಾಡಿಬಿಟ್ಟು ನಮ್ಮ ಇನ್ಫಾರ್ಮೇಷನ್ ತಗೋತಾರೆ ಇದು ಒಂದು ರೀತಿ ಆಯಿತಾ ಇನ್ನೊಂದು ರೀತಿ ಹ್ಯಾಕ್ ಆಗತ್ತೆ ಅಂದರೆ ಒಂದು ಇನ್ಸ್ಟಿಟ್ಯೂಷನ್ ಒಂದು ಆರ್ಗನೈಸೇಷನ್ ಒಂದು ಸಂಸ್ಥೆಯ ಡೇಟಾವನ್ನು ಹ್ಯಾಕ್ ಮಾಡೋದು ಈಗ ನನ್ನ ಫೋನಿಗೆ ಹ್ಯಾ ಪಾಸ್ವರ್ಡ್ ಇರುತ್ತೋ ನನ್ನ ಕಂಪ್ಯೂಟ್ರಿಗೆ ಹ್ಯಾಕ್ ಪಾಸ್ವರ್ಡ್ ಇರುತ್ತೋ ಹಾಗೇನೆ ಎಲ್ಲ ಬ್ಯಾಂಕಿನ ಸರ್ವರ್ಗಳಿಗೂ ಕೂಡ ಪಾಸ್ವರ್ಡ್ ಇರುತ್ತೆ ಅದನ್ನು ಆಕ್ಸೆಸ್ ಮಾಡೋದಕ್ಕೂ ಕೂಡ ಒಂದು ರೀತಿ ಇರುತ್ತೆ ಈಗ ನನ್ನ ಫೋನಲ್ಲಿ ಹೇಗೆ ನನ್ನ ಇನ್ಫಾರ್ಮೇಷನ್ ಮಾತ್ರ ಇರುತ್ತೋ ಹಾಗೆ ಬ್ಯಾಂಕಿನ ಸರ್ವರಲ್ಲಿ ನಮ್ಮೆಲ್ಲರ ಇನ್ಫಾರ್ಮೇಷನ್ ಇರುತ್ತೆ ಅರ್ಥ ಆಗ್ತಿದ್ಯಾ ಈಗ ಒಂದು ವೇಳೆ ಅವರು ಬ್ಯಾಂಕಿನ ಸರ್ವರ್ನ ಹ್ಯಾಕ್ ಮಾಡಿಬಿಟ್ರೆ ಅಷ್ಟು ಇನ್ಫಾರ್ಮೇಷನ್ ತೊಗೊಳೋಕ್ ಸಾಧ್ಯವಾಗುತ್ತೆ ಅವರು ಒಂದು ವೇಳೆ ಆ ಬ್ಯಾಂಕಿನ ಸರ್ವರನ್ನು ಹ್ಯಾಕ್ ಮಾಡೋದು ಹ್ಯಾಕ್ ಮಾಡ್ತಾರೆ ಅಲ್ಲೂ ಕೂಡ ಗೆಸ್ ವರ್ಕ್ ಮಾಡ್ತಾರೆ ಬಟ್ ಅದೆಲ್ಲ ಸಾಧ್ಯ ಆಗೋಲ್ಲ ಇನ್ಫ್ಯಾಕ್ಟ್ ನಮ್ಮ ದೇಶದಲ್ಲಿ ನೋಡೋದಾದರೆ ಭಾರತದಲ್ಲಿ ಮೋಸ್ಟ್ ಆಫ್ ದ ಕೋ ಈ ಕೋರ್ ಬ್ಯಾಂಕಿಂಗ್ ಅಪ್ಲಿಕೇಶನ್ಸ್ ಅಂತ ಏನು ಹೇಳ್ತೀವಲ್ಲ ಅಂದರೆ ನಮ್ಮ ಎಲ್ಲ ಬ್ಯಾಂಕಿನ ಇಂಟರ್ನೆಟ್ ಮೊಬೈಲ್ ಬ್ಯಾಂಕಿಂಗ್ ಪ್ಲಾಟ್ಫಾರ್ಮ್ಗಳನ್ನೆಲ್ಲ ಡೆವಲಪ್ ಮಾಡಿದ್ದು ಇನ್ಫೋಸಿಸ್ ಅವರು ಪಿನ್ಯಾಕಲ್ ಅಂತ ಹೇಳಿ ಒಂದು ಅಪ್ಲಿಕೇಶನ್ನ ಡೆವಲಪ್ ಮಾಡಿದ್ದಾರೆ ಒಂದು ವೇಳೆ ಆ ರೀತಿಯ ಅಪ್ಲಿಕೇಶನ್ಗಳಲ್ಲಿ ಒಂದು ವೇಳೆ ಯಾರಾದರೂ ಈಗ ಇಶ್ಯೂಸ್ ಇದ್ರೆ ಆದ್ರೆ ಹ್ಯಾಕ್ ಮಾಡೋಕೆ ಸಾಧ್ಯ ಆಗುತ್ತೆ ಈಗ ಎಲ್ಲ ಬ್ಯಾಂಕಲ್ಲೂ ಕೂಡ ಮೂರು ನಾಲ್ಕು ಲೆವೆಲ್ ಅಥೆಂಟಿಕೇಶನ್ ಆಗಬೇಕಾಗತ್ತೆ ಸೆಕ್ಯೂರಿಟೀಸ್ ಇರುತ್ತೆ ಹಾಗಾಗಿ ಅಷ್ಟು ಈಸಿಯಲ್ಲಿ ಅವ್ರು ಹ್ಯಾಕ್ ಮಾಡೋಕೆ ಆಗೋದಿಲ್ಲ ಸೊ ಒಂದು ಬ್ಯಾಂಕಿನ ಅಥವಾ ಒಂದು ಇನ್ಸ್ಟಿಟ್ಯೂಷನ್ನ ಡೇಟಾಬೇಸನ್ನು ಸರ್ವರನ್ನು ಹ್ಯಾಕ್ ಮಾಡಿಬಿಟ್ಟು ನಮ್ಮ ಇನ್ಫಾರ್ಮೇಷನ್ನ ಕದ್ದು ನಮ್ಮ ಬ್ಯಾಂಕ್ ಅಕೌಂಟಿಂದ ದುಡ್ಡು ತೆಗೆಯೋದು ಒಂದು ರೀತಿ ಹ್ಯಾಕಿಂಗು ನಮ್ಮ ಪರ್ಸ್ನಲ್ ಕಂಪ್ಯೂಟರು ಫೋನು ಇದನ್ನು ಹ್ಯಾಕ್ ಮಾಡಿಬಿಟ್ಟು ಇದರಿಂದ ನಮ್ಮ ಯೂಸರ್ ನೇಮ್ ಕದ್ದು ಕದ್ದುಬಿಟ್ಟು ನಮ್ಮ ಅಕೌಂಟಿಂದ ದುಡ್ಡು ತೆಗೆಯೋದು ಮತ್ತೊಂದು ರೀತಿಯ ಹ್ಯಾಕಿಂಗ್ ಈ ಎರಡು ರೀತಿಯಲ್ಲಿ ಹ್ಯಾಕಿಂಗ್ ಮಾಡ್ತಾರೆ ಈಗ ಎಷ್ಟೋ ಜನ ತಪ್ಪು ಮಾಡ್ತಿರೋದು ಎಲ್ಲಿ ಅಂದರೆ ನಮ್ಮ ಬ್ಯಾಂಕ್ ಅಕೌಂಟನ್ನು ಯಾರೋ ಹ್ಯಾಕ್ ಮಾಡ್ತಿದ್ದಾರೆ ಅಂತ ಗೊತ್ತಾಗೋದು ಹೇಗೆ ಜನರಿಗೆ ಗೊತ್ತೇ ಆಗೋಲ್ಲ ನನ್ನ ಬ್ಯಾಂಕ್ ಅಕೌಂಟ್ನ ಯಾರೋ ಹ್ಯಾಕ್ ಮಾಡ್ತಿದ್ದಾರಪ್ಪ ಅದಕ್ಕೆ ನಾವು ಏನು ಹೇಳ್ತೀವಿ ಹ್ಯಾಕ್ ಮಾಡಬಾರ್ದು ಅಂದರೆ ಮೊದಲೇದಾಗಿ ನಿಮ್ಮ ಮೊಬೈಲ್ ಫೋನನ್ನು ಮಕ್ಕಳಿಗೆ ಫೋನ್ ಕೊಡ್ತಿರಲ್ಲ ಎಷ್ಟೋ ಸಾರಿ ನಾವು ಮಕ್ಕಳಿಗೆ ಗೇಮ್ಸ್ ಆಟ ಆಡೋಕ್ಕೆ ಫೋನ್ ಕೊಡ್ತೀವಿ ಅದನ್ನು ಕೊಡಬೇಡಿ ಯಾಕೆ ಅಂದರೆ ನಿಮ್ಮ ಮಕ್ಕಳು ಯಾವುದೋ ಅಲ್ಲೊಂದು ಅಪ್ಲಿಕೇಶನ್ ಕ್ಲಿಕ್ ಮಾಡ್ತಾರೆ ಇಲ್ಲ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಕ್ಲಿಕ್ ಮಾಡ್ತಾರೆ ಯಾವುದೋ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ತಾರೆ ಬೇಕಾಗಿದ್ದು ಪರ್ಮಿಷನ್ ಕೊಡ್ತಾರೆ ನಿಮ್ಮ ಫೋನಿಂದ ಡೇಟಾ ಕದಿಯೋದಕ್ಕೆ ಅವರಿಗೆ ಸಾಕಷ್ಟು ದಾರಿಗಳನ್ನ ನಾವೇ ಮಾಡಿಕೊಡ್ತಿದ್ದೀವಿ ಮಕ್ಕಳಿಗೆ ಫೋನನ್ನು ಕೊಡಬೇಡಿ ಗೇಮ್ಸ್ ಅಪ್ಲಿಕೇಶನ್ ಗೇಮಿಂಗ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡೋದಕ್ಕೆ ಬಿಡಬೇಡಿ ಒಂದು ವೇಳೆ ಮಕ್ಕಳಿಗೆ ನೀವು ಫೋನನ್ನು ಕೊಡೋದಾದರೂ ಕೂಡ ನಮ್ಮ ಫೋನಲ್ಲಿ ಗೆಸ್ಟ್ ಪ್ರೊಫೈಲ್ ಅಂತ ಕ್ರಿಯೇಟ್ ಮಾಡ್ಬೋದು ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡ್ಬೋದು ಅದರಲ್ಲಿ ಕೊಡ್ಬೋದು ಆವಾಗ ನಿಮ್ಮ ಮೇನ್ ಅಕೌಂಟಲ್ಲಿರೋ ಡೇಟಾ ಯಾವುದು ಇಲ್ಲಿ ಆಕ್ಸಸ್ ಆಗೋಲ್ಲ ಮತ್ತು ಅಲ್ಲಿ ನೀವೇ ಒಂದಷ್ಟು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿ ಕೊಟ್ಟು ಬೇರೆ ಅಪ್ಲಿಕೇಶನ್ನ ಅವರು ಇನ್ಸ್ಟಾಲ್ ಮಾಡದಿರೋ ಹಾಗೆ ಮಾಡಿ ಅಥವಾ ಸಾಧ್ಯವಾದರೆ ಯಾವುದೊಂದು ಹಳೆ ಫೋನ್ನ ಮಕ್ಕಳಿಗೆ ಕೊಡಿ ವೈಫೈ ಕನೆಕ್ಷನ್ನಲ್ಲಿ ಕೊಡಿ ಅವರಿಗೆ ಸಿಮ್ ಕಾರ್ಡ್ ಕೊಡುವ ಅವಶ್ಯಕತೆಯೂ ಇಲ್ಲ ಯಾಕಂದರೆ ರೇಡಿಯೇಷನ್ನು ಮತ್ತೊಂದು ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೂ ಕೂಡ ಅದು ಉತ್ತಮವಾದದ್ದಲ್ಲ ಆ ರೀತಿ ಮಾಡೋದು ಉತ್ತಮ ಮತ್ತು ಮಕ್ಕಳು ಬೇಕಾಬಿಟ್ಟು ಯಾವುದೇ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ್ರು ಅಂದರೆ ದಿನ ಒಂದು ಸಾರಿ ಚೆಕ್ ಮಾಡಿಬಿಟ್ಟು ಅದನ್ನು ಅನ್ವಾಂಟೆಡ್ ಅಪ್ಲಿಕೇಶನ್ಗಳನ್ನ ಈ ಅನ್ಇನ್ಸ್ಟಾಲ್ ಮಾಡಿ ಅದನ್ನು ನಿಮ್ಮ ಫೋನಿಂದ ಹೊರ ಹಾಕಿಬಿಡಿ ಇದು ಒಂದು ಎರಡನೇದು ಯಾರೋ ದಾರಿಯಲ್ಲಿ ಅರ್ಜೆಂಟ್ ಇದೆ ಫೋನ್ ಕೊಡಿ ಈ ಥರ ಎಲ್ಲ ಕೇಳಿದಾಗ ನೀವೇ ಅವರ ನಂಬರ್ ಯಾವುದು ಅಂತ ಡಯಲ್ ಮಾಡಿ ಫೋನನ್ನು ಕೊಟ್ಟು ಅವರು ಫೋನನ್ನು ಯೂಸ್ ಮಾಡಿ ಮಾತಾಡುವಾಗ ನೀವಲ್ಲಿ ನಿಂತ್ಕೊಂಡು ನೋಡಬೇಕು ನೀವು ಅವ್ರಿಗೆ ಫೋನ್ ಕೊಟ್ಕೊಂಡು ನೀವೇ ನಂಬರ್ ಡಯಲ್ ಮಾಡಿ ಅಂತ ಬಿಟ್ಟರೆ ಅವ್ರಿಗೆ ನಂಬರ್ ಡಯಲ್ ಮಾಡ್ತಿಯಾರೋ ಇನ್ನೊಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ತಿಯಾರೋ ಗೊತ್ತಾಗಲ್ಲ ಈಗ ಯಾರೋ ಕಷ್ಟದಲ್ಲಿರ್ಬೋದು ಜೆನ್ಯೂನ್ ಇರ್ಬೋದು ನೀವು ಫೋನ್ ಕೊಡಬೇಡಿ ಅಂತ ಹೇಳೋದು ತಪ್ಪಾಗತ್ತೆ ಈಗ ಒಂದು ವೇಳೆ ಅವ್ರ ಕಷ್ಟದಲ್ಲಿದ್ದರೆ ಕೊಡ್ಬಿಡಿ ಆದರೆ ಫೋನ್ ಕೊಡುವ ಬದಲು ಅವ್ರಿಗೆ ನೀವೇ ನಂಬರ್ ಡಯಲ್ ಮಾಡಿ ಫೋನ್ ಕನೆಕ್ಟ್ ಆದಾಗ ಅವರಿಗೆ ಫೋನ್ ಕೊಟ್ಟು ಮಾತಾಡುವ ತನಕ ನೀವು ಅಲ್ಲೇ ನಿಂತ್ಕೊಂಡು ಆಮೇಲೆ ಫೋನ್ ಇಸ್ಕೊಂಡು ಬನ್ನಿ ಇದು ಬಹಳ ಮುಖ್ಯ ಇನ್ನು ಮತ್ತೊಂದು ಇಂಪಾರ್ಟೆಂಟ್ ವಿಚಾರ ಎಷ್ಟೋ ಜನ ಏನು ಮಾಡ್ಬಿಡ್ತಾರೆ ಅವರ ಮೊಬೈಲಲ್ಲಿ ಈ ಕಾಂಟ್ಯಾಕ್ಟ್ಸ್ ಲಿಸ್ಟಲ್ಲಿ ಮೈ ಎ ಟಿ ಎಮ್ ಪಿನ್ ಮೈ ಏನದು ಆನ್ಲೈನ್ ಬ್ಯಾಂಕಿಂಗ್ ಪಾಸ್ವರ್ಡ್ ಮೊಬೈಲ್ ಬ್ಯಾಂಕಿಂಗ್ ಪಾಸ್ವರ್ಡ್ ಈ ಥರ ಕ್ರೆಡಿಟ್ ಕಾರ್ಡ್ ಪಿನ್ ಇದೆಲ್ಲವನ್ನು ಕಾಂಟ್ಯಾಕ್ಟ್ ಲೆಕ್ಕದಲ್ಲಿ ಈಗ ನಾನು ಹೇಗೆ ಸು ನನ್ನ ಈಗ ನನ್ನ ಫ್ರೆಂಡ್ ಹೆಸರನ್ನು ಈಗ ರಾಕೇಶ್ ನಂಬರ್ನ ಸೇವ್ ಮಾಡ್ಕೊಳ್ತೀನಿ ಅದೇ ರೀತಿ ನಾನು ಎ ಟಿ ಎಮ್ ಪಿನ್ನನ್ನು ಕ್ರೆಡಿಟ್ ಕಾರ್ಡ್ ಪಿನ್ನನ್ನು ಅಥವಾ ನನ್ನ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡನ್ನು ಮೊಬೈಲ್ ಬ್ಯಾಂಕಿಂಗ್ ಪಾಸ್ವರ್ಡನ್ನು ಸೇವ್ ಮಾಡಿಕೊಂಡ್ರೆ ನೀವು ನೆನ್ಪಿಟ್ಕೋಬೇಕು ನೀವು ಯಾವುದೋ ಒಂದು ಮೊಬೈಲ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿದಾಗ ಏನು ಕೇಳ್ತಾರೆ ಆಕ್ಸೆಸ್ ಟು ಯುವರ್ ಕಾಂಟ್ಯಾಕ್ಟ್ಸ್ ಅಂತ ಕೇಳ್ತಾರೆ ನಿಮ್ಮ ಕಾಂಟ್ಯಾಕ್ಟ್ಸ್ಗಳನ್ನು ಆಕ್ಸೆಸ್ ಮಾಡೋಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳ್ತಾರೆ ಅವಾಗ ನಿಮ್ಮ ಕಾಂಟ್ಯಾಕ್ಟ್ಸ್ ಪೂರ್ತಿ ಅವ್ರಿಗೆ ಹೋಗುತ್ತೆ ನಿಮ್ಮ ಎಸ್ ಎಮ್ ಎಸ್ಸು ಹೋಗುತ್ತೆ ಅವರು ಎಸ್ ಎಮ್ ಎಸ್ನೂ ನೋಡ್ತಾರೆ ಎಸ್ ಎಮ್ ಎಸ್ ಅಲ್ಲಿ ಏನಾಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ ಇದೆ ಅಂತ ಗೊತ್ತಾಗುತ್ತೆ ಕರೆಕ್ಟಾ ಇಲ್ಲಿ ನಿಮ್ಮ ಕಾಂಟ್ಯಾಕ್ಟಲ್ಲಿ ನೀವು ಫೋನ್ ನಂಬರನ್ನು ನಿಮ್ಮ ಪಾಸ್ವರ್ಡನ್ನು ಸೇವ್ ಮಾಡಿರ್ತೀರಿ ಅದೆರಡನ್ನು ತೊಗೊಂಡ್ಬಿಡ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಅವ್ರು ಬೇಕಾದಂಗೆ ಹ್ಯಾಕ್ ಮಾಡ್ಕೋತಾರೆ ಈ ಥರದ ಮೂರ್ಖತನದ ಕೆಲಸಗಳನ್ನ ಮಾಡಕ್ಕೆ ಹೋಗಬೇಡಿ ಮತ್ತೆ ಮತ್ತೊಂದು ಬಹಳ ಮುಖ್ಯವಾಗಿ ನಿಮ್ಮ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ಗಳನ್ನ ಯೂಸ್ ಮಾಡುವಾಗ ಸ್ವಲ್ಪ ಹುಷಾರಾಗಿ ಮಾಡಿ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ಗಳನ್ನ ಹೋಗಿ ಎಲ್ಲೋ ಸ್ವೈಪ್ ಮಾಡುವಾಗ ಅವ್ರಿಗೆ ಕೊಟ್ಟು ಅವ್ರು ಹೋಗಿ ಸೈನ್ ಮಾಡ್ಕೊಂಡು ಬರ್ತಾರೆ ಮಾಡಬೇಡಿ ನೀವೇ ಸ್ವೈಪ್ ಮಾಡಿ ಅಲ್ಲೇನು ಪಾಸ್ವರ್ಡ್ ಹಾಕಬೇಕು ನೀವು ಹಾಕಿ ತೊಗೊಂಡುಬೇಡಿ ಅವ್ರ ಕೇಳಿ ಕೊಟ್ಕೊಳ್ಸೋದೆಲ್ಲ ತಪ್ಪಾಗುತ್ತೆ ಇನ್ನು ಮತ್ತೊಂದು ಬಹಳ ಮುಖ್ಯವಾಗಿ ಬಹಳ ಜನ ಮಾಡೋ ತಪ್ಪೇನೆಂದರೆ ಈ ಫೋನ್ಪೇ ಗೂಗಲ್ ಪೇ ಯೂಸ್ ಮಾಡುವಾಗ ಯು ಪಿ ಐ ಟ್ರಾನ್ಸಾಕ್ಷನ್ಸಲ್ಲಿ ಪೇಮೆಂಟ್ ರಿಕ್ವೆಸ್ಟ್ ಅಂತ ಕಳಿಸುವ ಅವಶ್ಯ ಒಂದು ಆಪ್ಷನ್ ಇದೆ ಪೇಮೆಂಟ್ ರಿಕ್ವೆಸ್ಟ್ ಬರುತ್ತೆ ಅವರು ಫಸ್ಟ್ ಏನು ಮಾಡ್ತಾರೆ ಸರ್ ನಾನು ನಿಮ್ಮ ಅಕೌಂಟಿಗೆ ಸಾವಿರ ರೂಪಾಯಿ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ ಸರ್ ಅಥವಾ ಹತ್ತು ಸಾವಿರ ರೂಪಾಯಿ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ ಸರ್ ಒಂದು ಸಾವಿರ ಕಳಿಸ್ದೆ ಸರ್ ಬಂತ ನೋಡಿ ಅಂತಾರೆ ನಿಮಗೆ ಒಂದು ರೂಪಾಯಿ ಬರುತ್ತೆ ಒಂದು ರೂಪಾಯಿ ಕಳಿಸಿದೆ ಸರ್ ಬಂತ ನೋಡಿ ಅಂತಾರೆ ಆಯ್ತು ಸರ್ ಹಾಗಾದ್ರೆ ನಾನೀಗ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕಳಿಸ್ತಿದ್ದೀನಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಸರ್ ಅಂತಾರೆ ನೀವೇನು ಮಾಡ್ತೀರಿ ಒಂದು ರೂಪಾಯಿ ಬಂತಲ್ಲ ಕ್ರೆಡಿಟ್ ಆಗಿದೆಯಲ್ಲ ಅದೇ ಮೂಡಲ್ಲಿ ಇರ್ತೀರಿ ಅದೇ ಮೈಂಡ್ಸೆಟ್ಟಲ್ಲಿ ಇರ್ತೀರಿ ಅವ್ರು ಸಡನ್ನಾಗಿ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ರಿಕ್ವೆಸ್ಟ್ ಕಳಿಸ್ತಾರೆ ದುಡ್ಡನ್ನು ಕಳ್ಸೋ ಬದಲು ರಿಕ್ವೆಸ್ಟ್ ಕಳಿಸ್ತಾರೆ ನೀವು ಅಕ್ಸೆಪ್ಟ್ ಬಂದ ತಕ್ಷಣ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಡೆಬಿಟ್ ಆಗುತ್ತೆ ಕ್ರೆಡಿಟ್ ಆಗೋದಿಲ್ಲ ಈ ರೀತಿಯಲ್ಲೂ ಹ್ಯಾಕ್ ಮಾಡ್ತಾರೆ ಹಾಗಾಗಿ ಒಟ್ಟಾರೆ ಹೇಳಬೇಕು ಅಂದರೆ ಹ್ಯಾಕ್ ಮಾಡೋದು ಇದು ನಮ್ಮ ಮೂರ್ಖತನದಿಂದಲೇ ಜಾಸ್ತಿ ಆಗೋದು ನಮ್ಮ ಇಗ್ನೋರೆನ್ಸಿಂದನೇ ಆಗೋದು ನಾವು ಒಂದು ಸ್ವಲ್ಪ ಹುಷಾರಾಗಿದ್ದರೆ ಹ್ಯಾಕ್ ಮಾಡೋಕ್ಕೆ ಸಾಧ್ಯತೆ ಇರಲ್ಲ ಮತ್ತು ಭಾಳಷ್ಟು ಜನ ಅವರ ಇಮೇಲ್ ಪಾಸ್ವರ್ಡನ್ನು ಅಥವಾ ಅವರ ಕಂಪ್ಯೂಟರ್ ಪಾಸ್ವರ್ಡನ್ನು ಭಾಳ ಗೆಸ್ ಮಾಡೋ ಅಂಥದ್ದು ಇಟ್ಕೊಂಡ್ಬಿಡ್ತಾರೆ ನಿಮ್ಮ ಯೋಚನೆ ಮಾಡಿ ನಿಮ್ಮ ಇಮೇಲ್ಗೊಂದು ವೇಳೆ ನೀವು ಪಾಸ್ವರ್ಡನ್ನು ಗೆಸ್ ಅಂಥದ್ದು ಇಟ್ಕೊಂಡ್ರಿ ಅಂದರೆ ನಿಮ್ಮ ಇಮೇಲ್ ಅವ್ರು ಹ್ಯಾಕ್ ಮಾಡಿದ್ರು ಅಂದರೆ ಎಲ್ಲವೂ ಹ್ಯಾಕ್ ಮಾಡ್ಕೊಂಬಿಡ್ತಾರೆ ಅಥವಾ ನೀವು ಎಲ್ಲೋ ಫೋನ್ ಕಳ್ಕೊಂಡ್ಬಿಡ್ತೀರಿ ಫೋನ್ ಕಳ್ಕೊಳ್ತಿದ್ದಂಗೆ ನೀವು ಸಿಮ್ ಬ್ಲಾಕ್ ಮಾಡಿಸ್ಬೇಕು ಅಥವಾ ನಿಮ್ಮ ಈಗ ಎಷ್ಟೋ ಸಾರಿ ಏನಾಗುತ್ತೆ ಅಂದರೆ ಮತ್ತೊಂದು ಥರದಲ್ಲಿ ಹ್ಯಾಕ್ ಮಾಡ್ತಾರೆ ಇದು ಭಾಳ ಇತ್ತೀಚೆಗಂತೂ ಜಾಸ್ತಿ ಆಗಿದೆ ನಿಮಗೆ ಫೋನ್ ಮಾಡ್ತಾರೆ ಸರ್ ಕ್ರೆಡಿಟ್ ಕಾರ್ಡ್ ಕೊಡ್ತಿದ್ದೀನಿ ಸರ್ ಅಥವಾ ಡೇ ನಿಮಗೆ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಕೊಡ್ತಿದ್ದೀನಿ ಐದು ಲಕ್ಷ ಪರ್ಸ್ನಲ್ ಲೋನ್ ಕೊಡ್ತಿದ್ದೀನಿ ಸರ್ ಕಡಿಮೆ ಇಂಟ್ರೆಸ್ಟು ಒಂದು ವಾರದಲ್ಲಿ ನಿಮಗೆ ಬ್ಯಾಂಕ್ ಅಕೌಂಟಿಗೆ ಕೊಡ್ತೀನಿ ನೀವು ಕ್ರೆಡಿಟ್ ಕಾರ್ಡ್ ಬರುತ್ತೆ ಅಥವಾ ಪರ್ಸ್ನಲ್ ಲೋನ್ ಬರುತ್ತೆ ಅಂತ ಆಯಿತು ಸರ್ ಬನ್ನಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಕೊಡ್ತೀನಿ ಅಂತೇಳಿ ನೀವೇನು ಮಾಡ್ತೀರಿ ಆಧಾರ್ ಕಾರ್ಡ್ ಕೊಡ್ತೀರಿ ಪ್ಯಾನ್ ಕಾರ್ಡ್ ಕೊಡ್ತೀರಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ತೀರಿ ಚೆಕ್ ಕಾಪಿ ಕೊಡ್ತೀರಿ ಬೇಕಾಗಿರೋ ಎಲ್ಲ ಡಾಕ್ಯುಮೆಂಟ್ಸು ಕೊಡ್ತೀರಿ ಅವರೆಲ್ಲ ತೊಗೊಂಡೋಗ್ತಾರಾ ತೊಗೊಂಡೋಗ್ಬಿಟ್ಟು ನಾನು ಫೋನ್ ಕಳ್ಕೊಂಡೆ ಸಿಮ್ ಕಳ್ಕೊಂಡೆ ಅಂತ ಹೇಳಿ ಸಿಮ್ ಬ್ಲಾಕ್ ಮಾಡೋಕ್ಕೆ ರಿಕ್ವೆಸ್ಟ್ ಕೊಡ್ತಾರೆ ಡ್ಯೂಪ್ಲಿಕೇಟ್ ಸಿಮ್ಮಿಗೂ ರಿಕ್ವೆಸ್ಟ್ ಕೊಟ್ಟು ನಿಮ್ಮ ಐ ಡಿ ಪ್ರೂಫ್ ಇಟ್ಕೊಂಡು ಡ್ಯೂಪ್ಲಿಕೇಟ್ ಸಿಮ್ ತೊಗೊಳ್ತಾರೆ ಡ್ಯೂಪ್ಲಿಕೇಟ್ ಸಿಮ್ ಇಟ್ಕೊಂಡು ಬ್ಯಾಂಕ್ ಅಕೌಂಟನ್ನು ಹ್ಯಾಕ್ ಮಾಡ್ತಾರೆ ಪಾಸ್ವರ್ಡ್ ಮಿಸ್ಮ್ಯಾಚ್ ಅಂತ ಕೊಡ್ತಾರೆ ಅಥವಾ ಪಾಸ್ವರ್ಡ್ ಕಳೆದು ಹೋಗಿದೆ ಅಂತ ಕೊಟ್ಟು ಪಾಸ್ವರ್ಡ್ ರೀಸೆಟ್ಟಿಗೆ ಒ ಟಿ ಪಿ ನಿಮ್ಮ ಮೊಬೈಲಿಗೆ ಬರುತ್ತೆ ಓ ಟಿ ಪಿ ಬಂತು ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅವ್ರ ಕೈಯಲ್ಲಿರುತ್ತೆ ಸೊ ಹಾಗಾಗಿ ಈ ಥರದ್ದೆಲ್ಲ ಕೆಲಸ ಮಾಡುವಾಗ ಸ್ವಲ್ಪ ಹುಷಾರಿಂದ ಮಾಡಿ ಮುಂಜಾಗ್ರತೆಯಿಂದ ಮಾಡಿ ಅಲ್ಪ ಸ್ವಲ್ಪ ನೀವು ಆಮಾರ್ದ್ರೂ ಕೂಡ ನಿಮ್ಮನ್ನು ಬೀದಿಗೆ ತಂದು ನಿಲ್ಲಿಸ್ತಾರೆ ಸೊ ಟೆಕ್ನಾಲಜಿ ಎಷ್ಟು ಒಳ್ಳೆಯದೋ ಅಷ್ಟೇ ಕೆಟ್ಟದು ಕೂಡ ನೀವು ಸರಿಯಾಗಿ ಜಾಗರೂಕತೆಯಿಂದ ಬಳಸಲಿಲ್ಲ ಅಂದರೆ ಬೀದಿಗೆ ಬರಬೇಕಾಗತ್ತೆ ಸೊ ಹುಷಾರಾಗಿ ಇದನ್ನು ಫಾಲೋ ಮಾಡಿ ಬಿಲೀಮಿ ನಿಮ್ಮಲ್ಲಿ ನಿಮಗೆ ನಿಮ್ಮನ್ನು ಯಾರು ಹ್ಯಾಕ್ ಮಾಡೋಕೆ ಆಗೋದಿಲ್ಲ ಈ ಎಲ್ಲ ವಿಚಾರಗಳನ್ನು ನೀವು ತಿಳ್ಕೊಂಡು ಈ ಎಲ್ಲ ವಿಚಾರಗಳನ್ನು ನಾಲ್ಕು ಜನಕ್ಕೆ ತಿಳಿಸಿ ಸೊ ನಿಮಗಿದು ಅರ್ಥ ಆಗಿದ್ದರೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ಒಂದು ಹತ್ತತ್ತು ಜನಕ್ಕೆ ತಿಳಿಸಿ ಅವಾಗ ಏನಾಗುತ್ತೆ ಯಾರು ಈ ಹ್ಯಾಕ್ ಹ್ಯಾಕಿಂಗ್ ಎನ್ನೋ ಒಂದು ಒಂದು ಈ ಮಾಫಿಯಾ ಇದೆಯಲ್ಲ ಇದಕ್ಕೆ ಬಲಿ ಆಗಲ್ಲ ಹಾಗಾಗಬಾರ್ದು ಕೂಡ ಸೊ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು